ಹಾಯ್, ಅಕಾರ್ಡಿಂಗ್ ಟು ಪಿ ಯು ಬೋರ್ಡ್, ಪಿ ಯು ಸಿನಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಅಥವಾ ಎಷ್ಟು ಪರ್ಸೆಂಟೇಜ್ ತಗೊಂಡ್ರೆ ನೀವು ಡಿಸ್ಟಿಂಕ್ಷನ್ ಬರ್ತೀರಾ ಅಥವಾ ಫಸ್ಟ್ ಕ್ಲಾಸ್ ಬರ್ತೀರಾ ಆರ್ ಸೆಕೆಂಡ್ ಕ್ಲಾಸ್ ಬರ್ತೀರಾ ಇಲ್ಲ ಜಸ್ಟ್ ಪಾಸ್ ಆಗಬೇಕು ಅಂದರೆ ಪಿ ಯು ಸಿನಲ್ಲಿ ಎಷ್ಟು ಮಾರ್ಕ್ಸ್ ಬರಬೇಕು? ಎಷ್ಟು ಪರ್ಸೆಂಟೇಜ್ ತಗೊಂಡ್ರೆ ನೀವು ರ್ಯಾಂಕ್ ಬರ್ಬೋದು, ಡಿಸ್ಟಿಂಕ್ಷನ್ ಬರ್ಬೋದು, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಆರ್ ಜಸ್ಟ್ ಪಾಸ್ ಆಗ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಅಕಾರ್ಡಿಂಗ್ ಟು ಪಿ ಯು ಬೋರ್ಡ್, ಡಿಸ್ಟಿಂಕ್ಷನ್ ಬರಬೇಕು ಅಂದರೆ ಟೋಟಲ್ ಮಾರ್ಕ್ಸ್ ಫಾರ್ ಸಿಕ್ಸ್ ಸಬ್ಜೆಕ್ಟ್ ಪಿ ಸಿ ಎಮ್ ಬಿ ಕನ್ನಡ ಇಂಗ್ಲೀಷ್, ಅಥವಾ ಆರ್ಟ್ಸ್ ತಗೊಂಡ್ರೆ ಎಚ್ ಇ ಬಿ ಎ ಕನ್ನಡ ಇಂಗ್ಲೀಷ್. ನೀವು ತೊಗೊಂಡಿರೋ ಎರಡು ಲ್ಯಾಂಗ್ವೇಜಸ್, ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ಕ್ಲೂಡಿಂಗ್ ಆಪ್ಷನ್ಸ್, ಸೊ ಟೋಟಲಿ ಸಿಕ್ಸ್ ಸಬ್ಜೆಕ್ಟ್. ಹೌದಾ? ಆ ಸಿಕ್ಸ್ ಸಬ್ಜೆಕ್ಟಿಂದ ಒಂದೊಂದು ಸಬ್ಜೆಕ್ಟ್ಗೂ ಹಂಡ್ರೆಡ್ ಮಾರ್ಕ್ಸ್ ಅಂದರೆ ಟೋಟಲಿ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಆಯಿತು. ಆ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ಗೆ ಯು ಹ್ಯಾವ್ ಟು ಗೆಟ್ ಫೈವ್ ಟೆನ್ ಮಾರ್ಕ್ಸ್. ಐನೂರ ಹತ್ತು ಮಾರ್ಕ್ಸ್ ತೊಗೊಂಡ್ರೆ ನೀವು ಡಿಸ್ಟಿಂಕ್ಷನ್ ತಗೋಬಹುದು. ಅಂದರೆ 85% ತಗೋಬೇಕು ಫಾರ್ 100%. ಅಂದರೆ ಸಪೋಸ್ ಈಗ ಎಕ್ಸಾಂಪಲ್, ನೀವು ಪ್ರತಿಯೊಂದು ಸಬ್ಜೆಕ್ಟಲ್ಲೂ 85% ತೊಗೋಬೇಕು ಅಂತ ನೆಸೆಸಿಟಿ ಇಲ್ಲ. ಟೋಟಲ್ ಆವ್ರೇಜ್ ಸಿಕ್ಸ್ ಸಬ್ಜೆಕ್ಟಿಂದ 510 ಮಾರ್ಕ್ಸ್ ತೊಗೊಂಡ್ರೆ ಯು ಆರ್ ಗೋಯಿಂಗ್ ಟು ಬಿ ಡಿಸ್ಟಿಂಕ್ಷನ್. ಸಪೋಸ್ ನಿಮಗೆ 600ಗೆ 600 ಮಾರ್ಕ್ಸೇ ಬಂತು, ಆಗಲೂ ಅಷ್ಟೇ ಡಿಸ್ಟಿಂಕ್ಷನ್. 598 ಬಂತು, ಆಗಲೂ ಅಷ್ಟೇ ಡಿಸ್ಟಿಂಕ್ಷನ್. ನಿಮಗೆ ಈಗ ರ್ಯಾಂಕ್ ವೈಸ್ ಕೊಡಲ್ಲ, ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕು, ಫೋರ್ತ್ ರ್ಯಾಂಕು, ಅಪ್ ಟು ಟೆಂತ್ ರ್ಯಾಂಕ್, ಈ ಥರ ರ್ಯಾಂಕ್ಗಳನ್ನ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಮೆನ್ಷನ್ ಮಾಡಲ್ಲ, ಓನ್ಲಿ ಡಿಸ್ಟಿಂಕ್ಷನ್ ಅಷ್ಟೇ. 510ರಿಂದ 600 ಬಂದರೂ ಅಷ್ಟೇ ಯು ಆರ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಅಂತ ಮೆನ್ಷನ್ ಮಾಡ್ತಾರೆ. ಸಪೋಸ್ ಎಕ್ಸಾಂಪಲ್, ಈಗ 509 ಬಂತು, 509 ಬಂತು, ಇನ್ನೊಂದು ಜಸ್ಟ್ ಒನ್ ಮಾರ್ಕ್ಸ್ ಕಡಿಮೆ ಆಯಿತು, ಆಗ ನಿಮ್ಮನ್ನು ಡಿಸ್ಟಿಂಕ್ಷನ್ ಅಂತ ಕನ್ಸಿಡರ್ ಮಾಡ್ತಾರಾ? ನೋ, 510 ಮಾರ್ಕ್ಸ್ ಬರಲೇಬೇಕು. 510 ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ, 510 ಆ್ಯಂಡ್ ಅಬೌವ್ ತೊಗೊಂಡ್ರೆ ಮಾತ್ರ ಯು ಆರ್ ಡಿಸ್ಟಿಂಕ್ಷನ್. 85% ಟು 100% ತೊಗೊಂಡ್ರೆ ಯು ಆರ್ ಡಿಸ್ಟಿಂಕ್ಷನ್. ಕ್ಲಿಯರ್? ನೆಕ್ಸ್ಟು ಇನ್ನು ಫಸ್ಟ್ ಕ್ಲಾಸ್ಗೆ ಎಷ್ಟು ಮಾರ್ಕ್ಸ್ ತೊಗೋಬೇಕು, ಎಷ್ಟು ಪರ್ಸೆಂಟೇಜ್ ತೊಗೋಬೇಕು? ಫಸ್ಟ್ ಕ್ಲಾಸ್ ತೊಗೋಬೇಕು ಅಂದರೆ ನಿಮ್ಮ ಪರ್ಸೆಂಟೇಜ್ ಅಗ್ರಿಗೇಟ್ ಟೋಟಲಿ ಫ್ರಮ್ ಸಿಕ್ಸ್ ಸಬ್ಜೆಕ್ಟ್ 60%ಇಂದ 85% ಒಳಗಿರಬೇಕು. ಎಕ್ಸಾಂಪಲ್, ನಿಮ್ಮ ಮಾರ್ಕ್ಸು 360ಇಂದ ಅಪ್ ಟು 509 ಬಂದರೂ ಯು ಆರ್ ಫಸ್ಟ್ ಕ್ಲಾಸ್. 360 ಬಂದರೂ ಫಸ್ಟ್ ಕ್ಲಾಸೇ, 500 ಬಂದರೂ ಫಸ್ಟ್ ಕ್ಲಾಸೇ, 509 ಬಂದರೂ ಫಸ್ಟ್ ಕ್ಲಾಸೇ, 510 ಬಂದರೆ ಯು ಆರ್ ಡಿಸ್ಟಿಂಕ್ಷನ್. ಸಪೋಸ್ 359 ಬಂತು, ಆಗ ನೀವು ಫಸ್ಟ್ ಕ್ಲಾಸ್ ಆಗಲ್ಲ, ಯು ಆರ್ ಗೋಯಿಂಗ್ ಟು ಬಿ ಸೆಕೆಂಡ್ ಕ್ಲಾಸ್. ಸೊ ನೀವು ಫಸ್ಟ್ ಕ್ಲಾಸ್ ಬರಬೇಕು ಅಂದರೆ 60%ಇಂದ 85% ಇರಬೇಕು ಫ್ರಮ್ ಆಲ್ ದ ಸಿಕ್ಸ್ ಸಬ್ಜೆಕ್ಟ್ಸ್. ಅಂದರೆ ಸಪೋಸ್ ಈಗ ಕನ್ನಡದಲ್ಲಿ ಒಂದು 35 ಬಂತು, ಇಂಗ್ಲೀಷಲ್ಲಿ ಒಂದು 90 ಬಂತು, ಫಿಸಿಕ್ಸಲ್ಲಿ ಒಂದು 80 ಬಂತು, ಈ ಥರ ಹೀಗೆ ಮ್ಯಾಥ್ಸಲ್ಲಿ ಹೀಗೆ ಒಂದು 45 ಬಂತು, ಕೆಮಿಸ್ಟ್ರಿ 45 ಬಂತು, ಟೋಟಲ್ ಪಿ ಸಿ ಎಮ್ ಬಿ ಆ್ಯಂಡ್ ಕನ್ನಡ ಇಂಗ್ಲೀಷ್ನ ಆ್ಯಡ್ ಮಾಡಿಕೊಂಡ್ರೆ 360 ಮಾರ್ಕ್ಸ್ ಬಂದರೆ ಯು ಆರ್ ಗೋಯಿಂಗ್ ಟು ಬಿ ಫಸ್ಟ್ ಕ್ಲಾಸ್. ಕ್ಲಿಯರ್? ಇನ್ನು ನೆಕ್ಸ್ಟು, ಸೆಕೆಂಡ್ ಕ್ಲಾಸ್ ಬರಬೇಕು ಅಂದರೆ ಎಷ್ಟು ಮಾರ್ಕ್ಸ್ ತೊಗೋಬೇಕು, ಎಷ್ಟು ಪರ್ಸೆಂಟೇಜ್ ಇರಬೇಕು? ಸೆಕೆಂಡ್ ಕ್ಲಾಸ್ ತೊಗೋಬೇಕು ಅಂದರೆ ನಿಮ್ಮ ಮಾರ್ಕ್ಸ್ 600ಗೆ 300 ಬರಬೇಕು ಮಿನಿಮಮ್. 359 ಮಾರ್ಕ್ಸ್ ಬಂದರೂ ಯು ಆರ್ ಸೆಕೆಂಡ್ ಕ್ಲಾಸ್. ಅಂದರೆ ನಿಮ್ಮ ಮಾರ್ಕ್ಸು 300ಇಂದ 359 ಬಂದರೆ ಸೆಕೆಂಡ್ ಕ್ಲಾಸ್. ಸಪೋಸ್ 360 ಬಂದರೆ ಫಸ್ಟ್ ಕ್ಲಾಸ್, 302 ಬಂದರೂ ಸೆಕೆಂಡ್ ಕ್ಲಾಸೇ, 350 ಬಂದರೂ ಸೆಕೆಂಡ್ ಕ್ಲಾಸೇ,
ಪರ್ಸೆಂಟೇಜ್ 50% 60% ಒಳಗಡೆ ಇದ್ದರೆ ಯು ಆರ್ ಗೋಯಿಂಗ್ ಟು ಬಿ ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್ಸ್. ಓಕೆ, ಇನ್ನು ಕೊನೆಯದಾಗಿ ಜಸ್ಟ್ ಪಾಸ್ ಆಗಬೇಕು ಅಂದರೆ ಅಥವಾ ಥರ್ಡ್ ಕ್ಲಾಸ್ ಬರಬೇಕು ಅಂದರೆ ಎಷ್ಟು ಮಾರ್ಕ್ಸ್ ಬಂದರೆ ಸಾಕು? 210 600ಗೆ 210 ಬಂದರೆ ಯು ಆರ್ ಪಾಸ್. 35% ಇರಬೇಕು ಫ್ರಮ್ ಆಲ್ ದ ಸಿಕ್ಸ್ ಸಬ್ಜೆಕ್ಟ್. ಕನ್ನಡ ಇಂಗ್ಲೀಷು 70 marks ಇರಬೇಕು, ಪಿ ಸಿ ಎಂ ಬಿಯಿಂದ 140 marks ಇದ್ದರೆ ಟೋಟಲಿ 210 marks ತೊಗೊಂಡ್ರೆ ಯು ಆರ್ ಗೋಯಿಂಗ್ ಟು ಬಿ ಪಾಸ್. 35% ಅಂದರೆ 210ರಿಂದ 299 ಬಂದರೂ ಯು ಆರ್ ಜಸ್ಟ್ ಪಾಸ್ ಸ್ಟೂಡೆಂಟ್ ಆಗ್ತೀರ. ಸೊ ಇದು ಪಿ ಯು ಬೋರ್ಡ್ ಪ್ರಕಾರ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೀವು ರ್ಯಾಂಕ್ ಬರ್ತೀರಾ, ಡಿಸ್ಟಿಂಕ್ಷನ್ ಬರ್ತೀರಾ, ಅಥವಾ ಫಸ್ಟ್ ಕ್ಲಾಸಾ, ಸೆಕೆಂಡ್ ಕ್ಲಾಸಾ, ಇಲ್ಲ ಜಸ್ಟ್ ಪಾಸ್, ಅದ್ರ ಬಗ್ಗೆ ವಿಡಿಯೋ. ಈ ಮೋಸ್ಟ್ಲಿ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿಕೊಳ್ಳಿ, ಆ ಫ್ರೆಂಡ್ಸ್ಗೂ ಇದ್ರ ಮಾಹಿತಿ ತಿಳಿಲಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಯಾವ ಸಬ್ಜೆಕ್ಟಿಂದ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆಗ್ತೀರಾ ಅಥವಾ ಡಿಸ್ಟಿಂಕ್ಷನ್ ಬರ್ತೀರಾ, ಇದ್ರ ಬಗ್ಗೆ ವಿಡಿಯೋ ಮಾಡೋಣ. ಟೇಕ್ ಕೇರ್.